ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದ ಮೇಲೆ ಡ್ರೋನ್ ಹಾರಾಟ ಕಂಡುಬಂತು ನೋ ಫ್ಲೈಯಿಂಗ್ ಝೋನ್ ಅದು ಹಾರಾಟ ಮಾಡೋ ಹಾಗಿಲ್ಲ ನೋ ಫ್ಲೈಯಿಂಗ್ ಝೋನ್ ಆಗಿದ್ರೂ ಕೂಡ ಡ್ರೋನ್ ಹಾರಾಟ ಆಗಿದೆ ದೆಹಲಿಯಲ್ಲಿರುವ ಪ್ರಧಾನಿ ನಿವಾಸದ ಮೇಲೆ ಈ ಡ್ರೋನ್ ಹಾರಾಟ ನಡೆಸಿದ್ದು ಬೆಳಗ್ಗೆ 5:30 ರ ಸಮಯದಲ್ಲಿ ಅನಾಮಿಕ ಡ್ರೋನ್ ಒಂದು ಹಾರಾಟ ನಡೆಸಿತು ಕೂಡಲೇ ಅಲರ್ಟ್ ಆದಂತ ಎಸ್ಪಿಜಿ ತನಿಖೆಯನ್ನು ಆರಂಭಿಸಿದ್ದು ಕೇಸ್ ದಾಖಲಿಸಿಕೊಂಡು ದೆಹಲಿ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ ಬೆಳಗ್ಗೆ 5:30 ರ ಸಮಯದಲ್ಲಿ ಅನಾಮಿಕ ಡ್ರೋನ್ ಒಂದು ಹಾರಾಟ ನಡೆಸಿದೆ ನೋ ಫ್ಲೈಯಿಂಗ್ ಝೋನ್ ಅದು ಆಗಿದ್ದು ಕೂಡ ಡ್ರೋನ್ ಹಾರಾಟ ನಡೆಸಿರುವಂತದ್ದು ಹೀಗಾಗಿ ಎಸ್ಪಿಜಿ ಕೂಡಲೇ ಅಲರ್ಟ್ ಆದ್ರು ತನಿಖೆ ಕೂಡ ಆರಂಭ ಆಗಿದೆ ದೆಹಲಿ ಪೊಲೀಸರು ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣ ಆಯಿತು ಬೆಳಗಿನ ಜಾವ 5:30 ರ ಸಮಯದಲ್ಲಿ ದೆಹಲಿಯ ಪ್ರಧಾನಿ ನಿವಾಸದ ಮೇಲೆ ಅನಾಮಿಕ ಡ್ರೋನ್ ಹಾರಾಟ ನಡೆಸಿರೋದು ಭದ್ರತಾ ದೃಷ್ಟಿಯಿಂದ ನೋ ಫ್ಲೈಯಿಂಗ್ ಝೋನ್ ಅದು ಡ್ರೋನ್ ಹಾರಾಟ ಅಲ್ಲ ಮಾಡೋ ಹಾಗಿಲ್ಲ ಹಾಗಾಗಿ ಈ ಬಗ್ಗೆ ತನಿಖೆ ಶುರುವಾಗಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ದೆಹಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ ಮಂಜು ಪ್ರಧಾನಿ ನಿವಾಸದ ಮೇಲೆ ಡ್ರೋನ್ ಹಾರಾಟ ನಡೆಸುತ್ತೆ ಅಂತಂದ್ರೆ ಏನರ್ಥ ಏನು ಡೀಟೇಲ್ಸ್ ಗಳು ಲಭ್ಯ ಆಗ್ತಾ ಇದೆ ಪ್ರತಿಮಾ ಇದರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಹೆಚ್ಚಿನ ಮಾಹಿತಿ ಹೊರಗಡೆ ಬೀಳಬೇಕಾಗಿರುವಂತದ್ದು ಅದರ ಜೊತೆಲಿ ಪ್ರಮುಖವಾಗಿ ಏನು ಅಂತ ಅಂದ್ರೆ ಇವತ್ತಿನ ಬೆಳಗಿನ ಜಾವ ಸುಮಾರು 5:30 ಹೊತ್ತಿನಲ್ಲಿ ಒಂದು ಡ್ರೋನ್ ಹಾರಾಟ ನಡೆಸಿರುವಂತದ್ದು ಪ್ರಧಾನಿ ನಿವಾಸದ ಸುತ್ತಮುತ್ತ ಮತ್ತೆ ಇದು ನೋ ಫ್ಲೈಯಿಂಗ್ ಝೋನ್ ಆಗಿರುವ ಕಾರಣಕ್ಕೆ ಅಂದ್ರೆ ಇಲ್ಲಿ ವಿಮಾನ ಹಾರಾಟವೂ ಕೂಡ ಇರೋದಿಲ್ಲ ಪ್ರಧಾನಿಗಳ ನಿವಾಸ ಮತ್ತೆ ರಾಷ್ಟ್ರಪತಿ ಭವನ ಪಾರ್ಲಿಮೆಂಟ್ ಈ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ವಿಮಾನ ಹಾರಾಟ ಅಥವಾ ಹೆಲಿಕಾಪ್ಟರ್ಗಳ ಹಾರಾಟ ಕೂಡ ಇರುವುದಿಲ್ಲ ಎಕ್ಸೆಪ್ಟ್ 26th ಅದು ಜನವರಿ 26ಕ್ಕೆ ಮಾತ್ರ ಅಲ್ಲಿ ರಾಜ್ಪಥ ಈಗ ಕರ್ತವ್ಯ ಪಥ ಆಗಿರುವಂತ ಇದರಲ್ಲಿ ಒಂದು ಪ್ರದರ್ಶನ ಹೊರತಾಗಿ ಇನ್ನು ಯಾವುದೇ ಕಾರಣಕ್ಕೂ ಫ್ಲೈ ಮಾಡುವಂತದ್ದು ಇರುವುದಿಲ್ಲ ಅದು ನಿಷಿದ್ಧವಾದಂತದ್ದು ಕೂಡ ಆದ್ರೆ ಇವತ್ತು ಬೆಳಗಿನ ಜಾವ ಕಾಣಿಸಿಕೊಂಡಂತ ಡ್ರೋನ್ ಕಾಣಿಸಿಕೊಂಡಿರುವಂತದ್ದು ಪೊಲೀಸರ ದೃಷ್ಟಿಯಿಂದ ಮತ್ತೆ ಪ್ರಧಾನಿಗಳ ಭದ್ರತಾ ಪಡೆಯ ದೃಷ್ಟಿಯಿಂದ ಒಂದು ಒಂದು ಸಣ್ಣ ಆತಂಕವೂ ಕೂಡ ಇರುವಂತದ್ದು ಯಾರು ಇವರು ಯಾಕೆ ಫ್ಲೈ ಇಲ್ಲಿ ಡ್ರೋನ್ ಬಂದಿರುವಂತದ್ದು ಯಾವುದು ಇದು ಯಾವುದು ಎಲ್ಲಿ ಅದು ಇವೆಲ್ಲವೂ ಕೂಡ ಇನ್ನೂ ಮಾಹಿತಿ ಬಹಿರಂಗ ಆಗಬೇಕಾಗಿದೆ ಆದ್ರೆ ಇದಕ್ಕೆ ಸಂಬಂಧಪಟ್ಟ ಬೆಳಿಗ್ಗೆ 5:30 ಸುಮಾರಿಗೆ ಕಾಣಿಸಿಕೊಂಡಿರುವಂತದ್ದು ಈ ಡ್ರೋನು ಕೂಡಲೇ ಎಸ್ ಪಿ ಜಿ ಅವರು ಅಲರ್ಟ್ ಆಗಿ ಇಮಿಡಿಯೇಟ್ ಡೆಲ್ಲಿ ಪೊಲೀಸರಿಗೆ ಮಾಹಿತಿಯನ್ನ ರವಾನಿಸಿದ್ದಾರೆ ದೆಲ್ಲಿಯ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಎಲ್ಲವನ್ನ ನೋಡಿ ಪರಿಶೀಲನೆ ಮಾಡಿ ಇದು ಯಾರದ್ದು ಏನು ಅನ್ನುವಂಥದ್ದು ಇನ್ನೂ ಕೂಡ ತನಿಖೆ ನಡೀತಾ ಇದೆ ಆದ್ರೆ ಇದರ ಬಗ್ಗೆ ಒಂದು ಪ್ರಕರಣವನ್ನ ದೆಹಲಿ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಪ್ರತಿಮಾ ಮಂಜು ಅಂದ್ರೆ ಇದೇ ಪ್ರಥಮ ಬಾರಿಗೆ ಈ ರೀತಿಯಾದಂತಹ ಘಟನೆಗಳು ನಡೆದಿರುವಂತದ್ದು ಜೊತೆಗೆ ಏನ್ ಕ್ರಮ ಆಗುತ್ತೆ ಒಂದೊಮ್ಮೆ ಈ ರೀತಿ ನೋ ಫ್ಲೈಯಿಂಗ್ ಝೋನ್ ನಲ್ಲಿ ಹಾರಾಟ ನಡೆಸಿದ್ದಾರೆ ಅಂತ ತಿಳಿದು ಬಂದಾಗ ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಾದ ಮೇಲೆ ಒಂದು ಇದು ಡ್ರೋನ್ ಯಾವುದರ ಉದ್ದೇಶ ಅನ್ನೋದು ಗೊತ್ತಾಗಬೇಕು ಎರಡನೇದು ಇಲ್ಲಿ ಒಂದಷ್ಟು ಪ್ರವಾಸಿಗರು ಕೂಡ ಓಡಾಡ್ತಾ ಇರ್ತಾರೆ ಕೆಲವೊಂದು ಸಂದರ್ಭಗಳಲ್ಲಿ ಗೊತ್ತಿಲ್ಲದೆಯೂ ಕೂಡ ಇಂಥವು ಆಗಿರ್ತವೆ ಡ್ರೋನ್ ಅಲ್ಲಿ ಶೂಟ್ ಮಾಡಿ ಅಂದ್ರೆ ಅಲ್ಲಿ ಅವರ ಅಲ್ಲಿನ ಸೌಂದರ್ಯವನ್ನ ಅಥವಾ ಇದನ್ನ ಶೂಟ್ ಮಾಡ್ಲಿಕ್ಕೆ ಹೋಗಿರಬಹುದು ಅನ್ನುವಂಥದ್ದು ಕೂಡ ಇರುತ್ತೆ ಅವ್ರಿಗೆ ಗೊತ್ತಿಲ್ಲದೆ ಇದು ಪ್ರಧಾನಿಗಳ ನಿವಾಸ ಅಂತ ಗೊತ್ತಿಲ್ಲದೆ ಹಾರಾಟವು ಕೂಡ ನಡೆಸಿರುವ ಸಾಧ್ಯತೆ ಇದೆ ಆದ್ರೆ ಇದನ್ನ ಹೊರತುಪಡಿಸಿ ನಾ ಪೊಲೀಸರು ಅಥವಾ ಏನು ಎಸ್ ಪಿ ಜಿ ಅವರು ಪ್ರಧಾನಿಗಳ ಭದ್ರತಾ ಪಡೆಯವರು ಕೂಡ ಇದನ್ನ ತನಿಖಾ ದೃಷ್ಟಿಯಿಂದಲೇ ನೋಡ್ತಾ ಇದ್ದಾರೆ ಇದು ಯಾವುದು ಅನ್ನುವಂಥದ್ದು ಮತ್ತೆ ಯಾವ ಹಾರಾಟಕ್ಕೋ ಉದ್ದೇಶಕ್ಕೋಸ್ಕರ ಹಾರಾಟ ಮಾಡಿದೆ ಅನ್ನುವಂಥದ್ದು ಗೊತ್ತಾದರ ಬಳಿಕ ಅದು ಅದರ ಮೇಲೆ ಪ್ರಕರಣ ಅಂದ್ರೆ ಯಾವ ಕ್ರಮ ಜರುಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ ಪ್ರತಿಮಾ ಮಂಜಿ ಎಷ್ಟು ಸಮಯ ಕಾಲ ಇದು ಹಾರಾಟ ನಡೆಸಿತು ಅಂದ್ರೆ ಆ ಸಂದರ್ಭದಲ್ಲಿ ಇದನ್ನ ಹೊಡೆದುರುಳಿಸುವಂತ ಪ್ರಯತ್ನಗಳೇನಾರು ಅದುವಾ ಅಥವಾ ಹಾರಾಟ ಮಾಡಿದಷ್ಟೇ ಕಂಡು ಬಂದಿರೋದ ಇಲ್ಲಿ ಪ್ರಾಥಮಿಕವಾಗಿ ಹಾರಾಟ ನಡೆಸಿದೆ ಅನ್ನುವಂಥದ್ದು ಗೊತ್ತಾಗಿರುವಂತದ್ದು ಅದು ಪೊಲೀಸರಿಗೆ ಕೂಡ ಮಾಹಿತಿಯನ್ನ ರವಾನಿಸಿದ್ದಾರೆ ಇದೇ ಹಿನ್ನೆಲೆಯಲ್ಲಿ ಇದರ ಅಂದ್ರೆ ಯಾವುದು ಅನ್ನುವಂಥದ್ದು ಗೊತ್ತಾದ ಮೇಲೆ ಅದರ ಮೇಲೆ ಕ್ರಮ ಜರುಗಿಸೋದು ಅಥವಾ ಯಾರು ಹಾರಾಟ ನಡೆಸಿದವ್ರು ಯಾರು ಇದು ಎಲ್ಲಿ ಇದ್ದು ಅನ್ನುವಂಥದ್ದು ಗೊತ್ತಾಗುತ್ತೆ ಸೊ ಸುಮಾರು ಒಂದು 5-10 ನಿಮಿಷಗಳ ಕಾಲ ಆ ಪ್ರದೇಶದಲ್ಲಿ ಪ್ರಧಾನಿ ನಿವಾಸ ಇರುವಂತಹ ಪ್ರದೇಶದಲ್ಲಿ ಒಂದು ಹಾರಾಟ ನಡೆಸಿರಬಹುದು ಅನ್ನುವಂಥದ್ದು ದೆಹಲಿ ಪೊಲೀಸರು ಹೇಳ್ತಾ ಇರುವಂಥದ್ದು ಆದ್ರೆ ಅದರ ಪಕ್ಕ ಮಾಹಿತಿ ಬೇಕಾಗುತ್ತೆ ಯಾಕಂದ್ರೆ ಎಸ್ ಪಿ ಜಿ ಅವರು ಎಲ್ಲವೂ ಕೂಡ ಬಹಿರಂಗಗೊಳಿಸೋದಿಲ್ಲ ಯಾಕಂದ್ರೆ ಪ್ರಧಾನಿಗಳ ಭದ್ರತಾ ದೃಷ್ಟಿಯಿಂದ ಅದು ತನಿಖೆ ಆಗಿ ಯಾವುದು ಏನು ಅನ್ನುವಂಥದ್ದು ಎಷ್ಟು ಅಧಿಕೃತ ಮಾಹಿತಿ ಹೊರಗಡೆ
ಕೊಡಬಹುದು ಅಷ್ಟನ್ನ ಮಾತ್ರ ಹೊರಗಡೆ ಕೊಡ್ತಾರೆ ಅದರ ಉಳಿದ ಮಾಹಿತಿಗಳು ಇನ್ನು ಅದು ತನಿಖೆ ಆಗಿ ಯಾರು ಏನು ಅನ್ನುವಂತದ್ದು ಗೊತ್ತಾದ ಬಳಿಕ ಎಲ್ಲವೂ ಕೂಡ ಬಹಿರಂಗ ಆಗುತ್ತೆ ಪ್ರತಿಮಾ ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗೆ ಕೇಸ್ ದಾಖಲಿಸಿ ತನಿಖೆಯನ್ನು ಈಗ ದೆಹಲಿ ಪೊಲೀಸರು ಆರಂಭಿಸಿದ್ದಾರೆ ನೋ ಫ್ಲೈಯಿಂಗ್ ಝೋನ್ ಅದು ಪ್ರಧಾನಿ ನಿವಾಸದ ಮೇಲೆಲ್ಲ ಡ್ರೋನ್ ಹಾರಾಟ ನಡೆಸೋ ಹಾಗಿಲ್ಲ ಯಾವುದೇ ಫ್ಲೈಟ್ಗಳು ಕೂಡ ಹಾರಾಟವನ್ನು ನಡೆಸೋದಿಲ್ಲ ಅಂಥದ್ರಲ್ಲಿ ಡ್ರೋನ್ ಹಾರಾಟ ಕೂಡ ನಿಷಿದ್ಧ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್